Namaste, welcome to Hema's Veg Kitchen. Ivattu sweet recipe maadi torustini nimge. Adenandre kova gulab jamun. Adakke enen ingredients beku nodana banni. Idu MTR company do gulab jamun 150 grams to 2 packets tagondidini. Andre 300 grams gulab jamun powder tagondidini. Kova 200 grams. Plain kova ant kelidre ella sweet stall allu sigutte, bakery gallallu sigutte. ಅದು ಪ್ಲೈನ್ ಕೋವಾ 200 ಗ್ರಾಮ್ಸು ಕಲರ್ಗೆ ಕೇಸರಿ ಮತ್ತು ಏಲಕ್ಕಿ ಒಂದು 4 ತಗೊಂಡಿದ್ದೀನಿ ಶುಗರು 1 ಕೆಜಿ ಜಾಮೂನ್ ಮಾಡೋದಕ್ಕೆ ಫಸ್ಟ್ ಬಂದು ನಾವು ಸ್ವೀಟ್ ಸಿರಪ್ ರೆಡಿ ಮಾಡ್ಕೋಬೇಕು ಸ್ವೀಟ್ ಸಿರಪ್ಗೆ ಬಂದುಬಿಟ್ಟು ನಾನು 3 ಲೀಟರ್ಸ್ ವಾಟರ್ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ ಈಗ ಇದರಲ್ಲಿ 1 ಕೆಜಿ ಶುಗರ್ ಹಾಕ್ತೀನಿ ಇದನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಈ 3 ಲೀಟರ್ಸ್ ಸಿರಪ್ ಅನ್ನು ಬಂದುಬಿಟ್ಟು ನಾವು 2 ಲೀಟರ್ಸ್ ಆಗೋವರೆಗೂ ಇದನ್ನು ಬಾಯಿಲ್ ಮಾಡಬೇಕು ಈ ಜಾಮೂನ್ ಪೌಡರ್ ಜೊತೆಗೆ ಈ ಕೋವಾ ಇದೆಯಲ್ಲ ಇದನ್ನು ಆ್ಯಡ್ ಮಾಡಿಬಿಟ್ಟು ಎರಡನ್ನು ಮಿಕ್ಸ್ ಮಾಡಬೇಕು ಉಂಡೆಗಳಿಲ್ದಿರೋ ಫಸ್ಟ್ ಎಲ್ಲ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು ಈಗ ಕೋವಾ ಮತ್ತು ಜಾಮೂನ್ ಪೌಡ್ರು ಎರಡು ಕ್ಲೀನಾಗಿ ಮಿಕ್ಸ್ ಆಗಿದೆ ಎಲ್ಲೂ ಚಿಕ್ಕ ಚಿಕ್ಕ ಉಂಡೆಗಳೇನೂ ಇಲ್ಲ ಎಲ್ಲ ಕ್ಲೀನಾಗಿ ಕಲಸಿದ್ದೀನಿ ಸ್ವಲ್ಪ ನೀರು ಸ್ವಲ್ಪ ಹಾಕಬೇಕಷ್ಟೇ ನೋಡಿಕೊಂಡು ಹಾಕೋಬೇಕು ನೀರನ್ನು ಎಷ್ಟಂದರೆ ಅಷ್ಟು ಸುರಿದ್ಬಿಡ್ಬೇಡಿ ಹಾಫ್ ಕಪ್ ಕೂಡ ಇಡಿಸಲ್ಲ ಇದಕ್ಕೆ ನೋಡಿಕೊಂಡು ಹಾಕೋಬೇಕು ನೀವು ಕಲಸಿ ಕಲಸಿ ಬಿಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಆಗಬೇಕು ಅನಿಸುತ್ತೆ ಆ ಟೈಮಲ್ಲಿ ಹಾಕೋಬೇಕಷ್ಟೇ ಅದನ್ನು ಚೆನ್ನಾಗಿ ನಾವು ಇದು ಮಾಡ್ತಾ ಇದ್ರೆ ನಮಗೆ ಗೊತ್ತಾಗ್ಬಿಡತ್ತೆ ಎಷ್ಟು ಆಗಬೇಕು ನೀರು ಅಂತ ಹೇಳಿಬಿಟ್ಟು ಹಾಫ್ ಕಪ್ ಕೂಡ ಇಡಿಸಲ್ಲ ತುಂಬ ಆಗಬೇಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕ್ಲೀನಾಗಿ ಕಲಸ್ಕೋಬೇಕು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನೀವು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಜಾಮೂನ್ ಹಿಟ್ಟು ರೆಡಿಯಾಗಿದೆ ಚೆನ್ನಾಗಿ ಸಾಫ್ಟ್ ಆಗಿದೆ ಒಂದು ಹಾಫ್ ಆನ್ ಅವರ್ ನಾವು ಹಂಗೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಡಬೇಕು ಆವಾಗ ಜಾಮೂನು ಫುಲ್ ಸಾಫ್ಟ್ ಆಗಿ ಬರುತ್ತೆ ಈಗ ನೋಡಿ ಜೀರಾ ಬಂದುಬಿಟ್ಟು ಚೆನ್ನಾಗಿ ಕುದಿಸಿದ್ದೀವಿ 3 ಲೀಟರ್ಸ್ ಇರೋ ವಾಟರ್ ಬಂದುಬಿಟ್ಟು ಈಗ 2 ಲೀಟರ್ಸ್ವರೆಗೂ ಆಗಿದೆ ಅಷ್ಟು ಕುದಿಸಿದ್ದೀವಿ ಈಗ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ಮತ್ತು ಫುಡ್ ಕಲರ್ ಆರೆಂಜ್ ಕಲರ್ ತೊಗೊಂಡಿದ್ದೀನಿ ಮತ್ತು ಏಲಕ್ಕ 4 ಚೆನ್ನಾಗಿ ಪುಡಿ ಮಾಡಿಟ್ಟಿದ್ದೀನಿ ಇದೆರಡು ಅದರಲ್ಲಿ ಹಾಕ್ಬಿಟ್ಟು ಕಲಸ್ಬಿಟ್ಟು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಈಗ ತಣ್ಣಗಾಗುವಷ್ಟಕ್ಕೆ ನಾವು ಜಾಮೂನನ್ನು ಉಂಡೆ ಮಾಡ್ಕೊಂಬರೋಣ ಈಗ ಹಿಟ್ಟು ಹಾಫ್ ಆನ್ ಅವರ್ ಹಂಗೆ ಮುಚ್ಚಿಟ್ಟಿದ್ವಿ ಈಗ ಸಾಫ್ಟಾಗಿ ರೆಡಿಯಾಗಿದೆ ಈಗ ಇದನ್ನೆಲ್ಲ ನಾವು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋಬೇಕು ಉಂಡೆಗಳು ಬಂದು ಕ್ರ್ಯಾಕ್ಸ್ ಬರ್ದಿರ ಕ್ಲೀನಾಗಿ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋಬೇಕು ಈ ಸೈಜ್ಗೆ ಎಲ್ಲನೂ ಕ್ರ್ಯಾಕ್ಸ್ ಇಲ್ದಿರ ಕ್ಲೀನಾಗಿ ಎಲ್ಲನೂ ಉಂಡೆ ಮಾಡ್ಕೊಂಡ್ಬಿಡಬೇಕು ಈಗ ಜಾಮೂನ್ ಹಿಟ್ಟನ್ನೆಲ್ಲ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ ಆಯಿಲ್ ಬಿಸಿ ಇರಬೇಕು ಆವಾಗ ಹಾಕಬೇಕು ಆದರೆ ಇದು ಗ್ಯಾಸ್ ಬಂದುಬಿಟ್ಟು ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಬೇಗ ಆಯಿಲ್ ರಿಫೈನ್ಡ್ ಆಯಿಲಲ್ಲಾದರೂ ಮಾಡ್ಬೋದು ಇಲ್ಲಾಂದರೆ ತುಪ್ಪದಲ್ಲಾದರೂ ಮಾಡ್ಕೋಬೋದು ನೀವು ನಾನು ರಿಫೈನ್ಡ್ ಆಯಿಲಲ್ಲಿ ಮಾಡ್ತಾ ಇದ್ದೀನಿ ತುಂಬ ಬ್ಲ್ಯಾಕ್ ಕಲರಲ್ಲೂ ಇರಬಾರ್ದು ಲೈಟ್ ಕಲರಲ್ಲೂ ಇರಬಾರ್ದು ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಬರೋ ಟೈಮ್ಗೆ ನೀವು ಇದನ್ನು ಎತ್ತಿಬಿಡಬೇಕು ಈ ಕಲರ್ ಬರುವಾಗ ತಗೋಬೇಕು ನೀವು
ಎಲ್ಲ ಜಾಮೂನನ್ನು ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಈ ಸಿರಪ್ ಒಳಗಡೆ ಹಾಕಬೇಕು. ಇದು ಈ ಜೀರಾ ಬಂದ್ಬಿಟ್ಟು ಇದು ಬಿಸಿ ಇರುವಾಗ ನಾವು ಜಾಮೂನನ್ನು ಹಾಕಿದ್ರು ಜಾಮೂನ್ ಬ್ರೇಕ್ ಆಗುತ್ತೆ, ಇಲ್ಲಾಂದ್ರೆ ಜಾಮೂನ್ ಬಿಸಿ ಇರೋಗ ಅದ್ರಲ್ಲಿ ಹಾಕಿದ್ರೇನು ಅದು ಬ್ರೇಕ್ ಆಗುತ್ತೆ. ಎರಡು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಹಾಕಿ ಒಂದು ಹಾಫ್ ಅನ್ ಅವರ್ ನೆನೆಸಿಟ್ರೆ ಸಾಕು, ಜಾಮೂನ್ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ. ಈಗ ಜಾಮೂನ್ ಎಲ್ಲ ಫ್ರೈ ಮಾಡಿ ಎತ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಬಂದ್ಬಿಟ್ಟು ಗೋಲ್ಡನ್ ಬ್ರೌನ್ ಇರೋದು, ಇನ್ನು ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ. ಯಾವಾಗಲೂ ನಾನು ಮೈಯಾಸ್ ಯೂಸ್ ಮಾಡ್ತಾ ಇದ್ದೆ, ನನ್ನ ಮಗ ಗೊತ್ತಿಲ್ದಿರ ಅವನು ಎಂ ಟಿ ಆರ್ ತಗೊಂಡ್ಬಂದ್ಬಿಟ್ಟಿದ್ದಾನೆ. ಇದು ನಾನು ಎಷ್ಟು ಇದು ಮಾಡಿದ್ರೂ ಸ್ವಲ್ಪ ಸ್ಕ್ರಾಚಸ್ ಇದು ಬಂದಿದೆ, ಅದಕ್ಕೋಸ್ಕರ ಸರಿ ಪರವಾಗಿಲ್ಲ ಹಾಕ್ತೀನಿ. ಜೀರಾನೆಲ್ಲ ಹಾಕಿ ಹಾಫ್ ಅನ್ ಅವರ್ ಬಿಟ್ಟರೆ ಸಾಕು, ಚೆನ್ನಾಗಿ ಸಾಫ್ಟ್ ಆಗಿ ಜಾಮೂನ್ ರೆಡಿ ಆಗುತ್ತೆ. ಜಾಮೂನ್ ಎಲ್ಲ ರೆಡಿ ಆಗಿದೆ, ಹಾಫ್ ಅನ್ ಅವರ್ ಆಗಿದೆ, ಕ್ಲೀನ್ ಆಗಿ ಸಾಫ್ಟ್ ಆಗಿ ರೆಡಿ ಆಗಿದೆ. ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಜಾಮೂನು. ಎಲ್ಲೂ ಉಂಡೆಗಳಿಲ್ದಿರ ರೆಡಿ ಆಗಿದೆ ನೋಡಿ. ಕೋವಾ ಗುಲಾಬ್ ಜಾಮೂನ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಹಿಡಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.